ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬ. ಸರ್ವ ಧರ್ಮ ಸಮನ್ವಯದ ತವರೂರು ಈ ನಮ್ಮ ಭಾರತ. ಈ ದೇಶದಲ್ಲಿ ಯಾವುದೇ ಧರ್ಮ ಜಾತಿ ಭೇದ ಭಾವ ಇಲ್ಲದೆ ಹಲವು ಹಬ್ಬಗಳನ್ನು ಎಲ್ಲರೂ ಜೊತೆಗೂಡಿ ಆಚರಿಸುತ್ತೇವೆ. ಇಂತಹ ಹಬ್ಬಗಳಲ್ಲಿ ಮೊಹರಂ ಹಬ್ಬವು ಒಂದಾಗಿದೆ. ಕುರುಗೋಡು ಪಟ್ಟಣದಲ್ಲಿ ಮೊಹರಂ ಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಸಹೋದರರ ನಡುವೆ ಪಟ್ಟಕ್ಕಾಗಿ ಜರುಗಿದ ಯುದ್ಧದ ಸಮಯದಲ್ಲಿ ಶಾಂತಿ ಮತ್ತು ಧರ್ಮದ ಉಳಿವಿಗಾಗಿ ಹಜರತ್ ಹಸೇನ್ ಹುಸೇನರು ತಮ್ಮ ಪ್ರಾಣವನ್ನೇ ಬಲಿದಾನಗೈದರು. ಇವರ ಪುಣ್ಯ ಸ್ಮರಣೆಗಾಗಿ ಪ್ರತಿ ವರ್ಷ ಮೊಹರಂ ಹಬ್ಬ ಆಚರಿಸಲಾಗುತ್ತದೆ. ಕುರುಗೋಡಿನಲ್ಲಿ ಒಟ್ಟು 8 ಮಸೀದಿಗಳಲ್ಲಿ 31 ಪೀರಲ್ ದೇವರುಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಉಜ್ಜಲ್ಪೇಟೆಯ ಸಿದ್ದಿಸಾಬ್ ತಾತನ ಮಸೀದಿ, ಇಲ್ಲಿ ಸಣ್ಣ ಸಿದ್ದಿಸಾಬ್, ದೊಡ್ಡ ಸಿದ್ದಿಸಾಬ್, ಚಂದಪ್ಪ ದೇವರು, ಕುದುರೆ ದೇವರು, ಮೌಲಾಲಿ ದೇವರನ್ನು ಕೂಡಿಸಲಾಗಿದೆ. ಮೌಲಾಲಿ ದೇವರ ಮಸೀದಿ, ಇಲ್ಲಿ ಸಣ್ಣ ಮೌಲಾಲಿ ಮತ್ತು ದೊಡ್ಡ ಮೌಲಾಲಿ ದೇವರನ್ನು ಕೂಡಿಸಲಾಗಿದೆ. ಹಾಗೆಯೇ ಒನ್ನೂರು ಸ್ವಾಮಿ ದರ್ಗದಲ್ಲಿ ವಿಶೇಷ ಪೂಜೆ ಜರುಗುತ್ತದೆ. ಇಂದ್ರನಗರದ 11 ವಾರ್ಡಿನ ಮಸೀದಿ, ಇಲ್ಲಿ ಸಣ್ಣ ಸಿದ್ದಿ ತಾತ ಮತ್ತು ಚಂದಪ್ಪ ತಾತ ದೇವರನ್ನು ಕೂಡಿಸಲಾಗಿದೆ. ಇಂದ್ರನಗರದ ಹಸೇನ್ ಹುಸೇನ್ ಮಸೀದಿ, ಇಲ್ಲಿ ಹಸೇನ್ ತಾತ ಮತ್ತು ಹುಸೇನ್ ತಾತ ದೇವರನ್ನು ಕೂಡಿಸಲಾಗಿದೆ. ಚಂದ್ರಾಯಿ ಓಣಿಯಲ್ಲಿನ ಒನ್ನೂರು ಸ್ವಾಮಿ ದರ್ಗದಲ್ಲಿ ವಿಶೇಷ ಪೂಜೆ ಜರುಗುತ್ತದೆ. ಗೊಲ್ಲರ ಓಣಿಯ ಸರ್ಕಾರಿ ದೇವರ ಮಸೀದಿ, ಇಲ್ಲಿ ಸಣ್ಣ ಮೌಲಾಲಿ, ದೊಡ್ಡ ಮೌಲಾಲಿ, ಹುಸೇನ್ ತಾತ, ಹಸೇನ್ ತಾತ, ಸರ್ಕಾರಿ ದೇವರು, ಕುದುರೆ ದೇವರುಗಳನ್ನು ಕೂಡಿಸಲಾಗಿದೆ. ಹಳೆ ಪೊಲೀಸ್ ಠಾಣೆಯ ಹತ್ತಿರ ಮುಲ್ಲಾ ಮೌಲಾಲಿ ಮಸೀದಿ, ಇಲ್ಲಿ ಹಸೇನ್ ತಾತ, ಹುಸೇನ್ ತಾತ, ಅಕ್ಬರ್ ಅಲಿ, ಸಣ್ಣ ಮೌಲಾಲಿ, ದೊಡ್ಡ ಮೌಲಾಲಿ ದೇವರುಗಳನ್ನು ಕೂಡಿಸಲಾಗಿದೆ. ಪಿಂಜಾರು ಓಣಿ ಸಿದ್ದಿ ಸ್ವಾಮಿ ಮಸೀದಿ, ಇಲ್ಲಿ ಸಿದ್ದಿ ಸ್ವಾಮಿ, ಅಕ್ಬರ್ ಅಲಿ, ಚಂದಪ್ಪ ತಾತ, ಅಡಿಕೆ ತಾತ, ಸಿಕ್ಕದ ದೇವರು, ನಾಯಕರ ದೇವರುಗಳನ್ನು ಕೂಡಿಸಲಾಗಿದೆ. ರಾಗಿ ಮಸೀದಿ, ಇಲ್ಲಿ ರಾಗಿ ಸ್ವಾಮಿ ಮತ್ತು ಅಕ್ಬರ್ ಅಲಿ ದೇವರುಗಳನ್ನು ಕೂಡಿಸಲಾಗಿದೆ. ಮೊಹರಂ ಹಬ್ಬ 10 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. 8 ದಿನಗಳ ಕಾಲ ಅನೇಕ ವಿಧಿವಿಧಾನಗಳಿಂದ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ. 9 ದಿನ ಕತ್ತಲ್ ರಾತ್ ಹಬ್ಬ ವಿಶೇಷವಾಗಿ ಜರುಗುತ್ತದೆ. ಇಂದು ಹಲಾಯ್ ಕುಣಿಗೆ ಒಣಗಿಡ ಮರಗಳನ್ನು ಹಾಕಿ ಬೆಂಕಿ ಹಚ್ಚಿ ಭಕ್ತರು ಕುಣಿದು ಭಕ್ತಿ ಮೆರೆಯುತ್ತಾರೆ. ಭಕ್ತರು ಪಟ್ಟಣದಲ್ಲಿ ಎಲ್ಲ ಮಸೀದಿಗಳಿಗೆ ಸಕ್ಕರೆ, ಬೆಲ್ದಲ್ ಬಿಂದಿಗೆ, ಉಪ್ಪು, ಕೊಬರಿ, ಅರಿಕೆ ತೀರಿಸುತ್ತಾರೆ. ಕೆಲವರು ಹುಲಿವೇಷ, ಅಳ್ಳಳ್ಳಿ, ಬೊಪ್ಪ ಹಾಗೂ ಇನ್ನಿತರ ವೇಷಗಳನ್ನು ಹಾಕಿ ಅರಿಕೆ ತೀರಿಸುತ್ತಾರೆ. ಈ ಭಾಗದಲ್ಲಿ ದೇವರನ್ನು ಹೊತ್ತು ಬೆಂಕಿ ಕೆಂಡದಲ್ಲಿ ಆಯುವುದು ವಿಶೇಷ. ಈ ಸಂದರ್ಭದಲ್ಲಿ ರೈತರಿಗೆ ಉತ್ತಮ ಮಳೆ ಬೆಳೆಯ ಕುರಿತು ಹೇಳಿಕೆ ನೀಡುತ್ತಾರೆ. ಕೊನೆಯ ದಿನ ಪಟ್ಟಣದ ಎಲ್ಲ ದೇವರುಗಳು ಮಸೀದಿಯಿಂದ ಎದ್ದು ಸರ್ಕಾರಿ ದೇವರ ಮಸೀದಿ ಹತ್ತಿರ ಕೂಡಿ ಪರಸ್ಪರ ಸಂಧಿಸುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ನಂತರ ರಾಜಬೀದಿಯಿಂದ ಗೌಡರ ಓಣಿ, ಮುಷ್ಟಗಟ್ಟೆ ರಸ್ತೆಯ ಮೂಲಕ ಶ್ರೀ ದೊಡ್ಡಬಸವೇಶ್ವರ ದೇವರ ಹತ್ತಿರ ಅದ್ದೂರು ಮೆರವಣಿಗೆ ಮೂಲಕ ಸಾವಿರಾರು ಜನಸಂದಣಿಯಲ್ಲಿ ಮಿಂದೆದ್ದು ಬರುವುದು ವಿಶೇಷ. ನಂತರ ಬಸವೇಶ್ವರ ದೇವರಿಗೆ ಭಕ್ತಿ ಸಮರ್ಪಿಸಿ ಖಬರ್ಸ್ಥಾನಕ್ಕೆ ತೆರಳುತ್ತಾರೆ.